ಒಟ್ಟು 7 ಮಹನೀಯರ ಫೋಟೋಗಳನ್ನ ಅನಾವರಣ ಮಾಡಲಾಗ್ತಾ ಇದೆ ಸರ್ಕಾರದ ಕಡೆಯಿಂದ. ಸ್ಪೀಕರ್ ಇದ್ದಾರೆ, ಮಾಧುಸ್ವಾಮಿ ಅವರಿದ್ದಾರೆ, ಹಾಗೆಯೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ. ಮಹಾತ್ಮ ಗಾಂಧೀಜಿ ಅವರ ಫೋಟೋನು ನಾವು ತೋರಿಸ್ತಾ ಇದ್ದೀವಿ. ಅಂದ್ರೆ ಈ ಸಾಲಿನಲ್ಲಿ ಸಾವರ್ಕರ್ ಫೋಟೋ ಯಾಕೆ ಅಂತೇಳಿ ಕಾಂಗ್ರೆಸ್ ಅವರು ಪ್ರಶ್ನೆಯನ್ನ ಮಾಡ್ತಾ ಇರೋದು. ಈಗಾಯ್ತು ನೋಡಿ, ಸಾವರ್ಕರ್ ಫೋಟೋ ಅನಾವರಣ. ಮಹನೀಯರ ಸಾಲಿನಲ್ಲಿ ಸಾವರ್ಕರ್ ಫೋಟೋ ಇವ್ರಿಗೆ ನೆನಪಾಗಿದೆ, ಹಾಗಾದ್ರೆ 75 ವರ್ಷಗಳ ನಂತರನ ಅಂತ ಹೇಳಿ ಕಾಂಗ್ರೆಸ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಬಿಜೆಪಿ ಅಫ್ಕೋರ್ಸ್ ಈ ಪ್ರಶ್ನೆಗೆ ಸಮರ್ಥನೆಯನ್ನ ಮಾಡಿಕೊಳ್ಳೋ ಪ್ರಯತ್ನವನ್ನ ಮಾಡಬಹುದು ಅಂತ ಕಾಣಿಸುತ್ತೆ. ಯಾಕಂದ್ರೆ ಎಲ್ಲರೂ ಈಗ ಅದು ಸ್ಪೀಕರ್ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಸ್ಪೀಕರ್ ಇದಕ್ಕೇನು ಉತ್ತರ ಕೊಡ್ತಾರೆ ಅಂತ ನೋಡೋಣ. ಜೊತೆಗೆ ಬೇರೆ ಮಹನೀಯರ ಫೋಟೋ ಅಳವಡಿಕೆ ವಿಷಯವಾಗಿನೂ ಕೂಡ ಸ್ಪೀಕರ್ ಕರೆದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ಬಿಜೆಪಿ ಅವರು ಮಾತ್ರ ಇದ್ದಾರೆ, ಅಂದ್ರೆ ಆಡಳಿತ ಪಕ್ಷದವರು ಮಾತ್ರ ಈಗ ಈ ಫೋಟೋ ಅನಾವರಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದು. ಈಗ ಸಾವರ್ಕರ್ ಫೋಟೋ ವಿಷಯವಾಗಿ ಆಕ್ಷೇಪಗಳಿರೋದ್ರಿಂದ ಪ್ರತಿಪಕ್ಷದವರು ಈಗ ಬಹಿಷ್ಕಾರ ಮಾಡಿದ್ದಾರೆ, ಸದನದ ಒಳಗೆ ಯಾರೂ ಕೂಡ ಇಲ್ಲ. ಈಗ 11 ಗಂಟೆ ನಂತರ ಕಲಾಪ ಆರಂಭ ಆದ್ಮೇಲೆ ಅವರೆಲ್ಲ ಒಳಗಡೆ ಬರ್ತಾರೆ. ಈಗ ಅಂಬೇಡ್ಕರ್, ಸ್ವಾಮಿ ವಿವೇಕಾನಂದ, ಮಹಾತ್ಮ ಗಾಂಧೀಜಿ ಫೋಟೋ ಜೊತೆ ಸಾವರ್ಕರ್ ಫೋಟೋ ಯಾಕೆ ಅಂತ ಕಾಂಗ್ರೆಸ್ ಅವರು ಪ್ರಶ್ನೆ ಮಾಡಿರೋದು. ಡಿ ಕೆ ಶಿವಕುಮಾರ್ ಮಾತಾಡ್ತಿದ್ದಾರೆ. ನಡೆದಂತ ಅನೇಕ ಘಟನೆಗಳು, ಕರಪ್ಷನ್ ಇಶ್ಯೂಸು, ಆಮೇಲೆ ಇಲ್ಲೇ ಆತ್ಮಹತ್ಯೆ ಪ್ರಕರಣಗಳು ನಡೆದಿದ್ದು, ಕರಪ್ಷನ್ಗೋಸ್ಕರ ಇದೇ ಕ್ಷೇತ್ರದಲ್ಲಿ ಆತ್ಮಹತ್ಯೆ ಪ್ರಕರಣ, ಇವೆಲ್ಲ ಕೂಡ ಚರ್ಚೆ ಆಗ್ತದೆ ಅಂತೇಳಿ ಇದನ್ನ ದಾರಿ ತಪ್ಪಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನನಗೆ ಸ್ಪೀಕರ್ ಆಫೀಸಿಂದ ಟೆಲಿಫೋನ್ ಮಾಡಿ ಇವತ್ತು ಬೆಳಗ್ಗೆ 10:30 ಗಂಟೆಗೆ ಮಹಾತ್ಮ ಗಾಂಧೀಜಿಯವ್ರದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ್ದು ಫೋಟೋ ಅವರಣ ಅನಾವರಣ ಕಾರ್ಯಕ್ರಮ ಇದೆ, ನೀವು ಬರಬೇಕು ಅಂತೇಳಿ ನನಗೆ ಆಹ್ವಾನಿಸಿದ್ರು ಟೆಲಿಫೋನ್ನಲ್ಲಿ. ಆಯಿತು ಅಂತೇಳಿ ನಾವೆಲ್ಲ ಬಹಳ ಸಂತೋಷದಿಂದ, ಅವಶ್ಯಕತೆ ಇದೆ ಅಂತೇಳಿ ನಾವೆಲ್ಲ ಬರ್ತೀವಿ ಅಂತೇಳಿ ಒಪ್ಕೊಂಡಿದ್ವಿ, ಫೋನಲ್ಲಿ ಹೇಳಿದ್ರು ಅಷ್ಟೇ ನಮಗೆ. ಆದರೆ ಇಲ್ಲಿ ಬಂದ ತಕ್ಷಣ ತಮ್ಮ ಮಾಧ್ಯಮದ ಮುಖಾಂತರ ನಮಗೆ ಗೊತ್ತಾಯಿತು, ಸಾವರ್ಕರ್ ಫೋಟೋ ಕೂಡ ಆಗ್ತಾ ಇದ್ದಾರೆ ಅಂತೇಳಿ. ಸಾವರ್ಕರ್ಗೂ ನಮ್ಮ ರಾಜ್ಯಕ್ಕೂ ಇಲ್ಲ ರಾಷ್ಟ್ರ ರಾಜಕಾರಣಕ್ಕೂ ಯಾವುದೇ ತರಹದ ಸಂಬಂಧ ಇಲ್ಲ. ಇದು ಕಾಂಟ್ರವರ್ಷಿಯಲ್ ಫಿಗರ್ ಅಂದು ಕೂಡ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಈಗ ನಾವು ಅದು ಚರ್ಚೆ ನಾವು ಬೇರೆ ಮಾಡ್ತೇವೆ. ಈಗ ನಾವು ಹೇಳ್ತಾ ಇರೋದು, ನಮ್ಮ ಮನವಿ ಏನಂದ್ರೆ, ಒಂದು ಈ ವಿಧಾನಸೌಧದಲ್ಲಿ, ಸುವರ್ಣಸೌಧದಲ್ಲಿ ಇವತ್ತು ನಮಗೆ ಮೊದಲನೆಯ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದ್ದಂತ ಮೊದಲನೇ ಪ್ರಧಾನಮಂತ್ರಿ, ಆಧುನಿಕ ಭಾರತದ ನಿರ್ಮಾಣ ಪಂಡಿತ್ ಜವಾಹರಲಾಲ್ ನೆಹರು ಅವರ ಭಾವಚಿತ್ರ ಹಾಕಬೇಕು, ಶಿಶುನಾಳ ಶರೀಫರ ಭಾವಚಿತ್ರ ಹಾಕಬೇಕು, ವಿಶ್ವಗುರು ಬಸವಣ್ಣವರ ಫೋಟೋ ಹಾಕಬೇಕು, ನಾರಾಯಣ ಗುರು ಅವರ ಫೋಟೋ ಹಾಕಬೇಕು, ಕನಕದಾಸರ ಫೋಟೋ ಹಾಕಬೇಕು, ಬಾಬು ಜಗಜೀವನ್ ರಾಮ್ ಫೋಟೋ ಹಾಕಬೇಕು, ಕುವೆಂಪುರವರ ಫೋಟೋ ಹಾಕಬೇಕು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ಫೋಟೋ ಹಾಕಬೇಕು. ಹಿಂಗೆ ಅನೇಕ ನಮ್ಮ ನಾಯಕರುಗಳನ್ನ ಏನೇನು ನಾವು ಈ ರಾಷ್ಟ್ರದ ನಾಯಕರುಗಳು ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ, ಕುವೆಂಪುರವರು. ಸೊ ಹಂಗೆ ಈ ಭಾಗದ ಎಲ್ಲ ಹಿರಿಯ ಏನು ವಿಧಾನಸೌಧದಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಸುವರ್ಣದಲ್ಲಿ, ಮತ್ತು ಈ ಭಾಗದ ಎಲ್ಲ ಬಸವಣ್ಣವರು ಆದಿಯಾಗಿ, ಶಿಶುನಾಥ ಶರೀಫ್ ಆದಿಯಾಗಿ, ಕುವೆಂಪು ಆದಿಯಾಗಿ, ನಾರಾಯಣ ಗುರು ಆದಿಯಾಗಿ ಅಂತ ಮಹಾನ್ ವ್ಯಕ್ತಿಗಳ ಕನಕದಾಸರ ಭಾವಚಿತ್ರ ಹಾಕಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ನೀವು ರಾಜಕಾರಣ ಮಾಡ್ತಾ ಇದ್ದೀರಿ ಹೊರತು ಯಾರು ಸಾಮಾಜಿಕ ನ್ಯಾಯ, ಸಾಮಾಜಿಕ ಕಳಕಳೆ, ಈ ರಾಜ್ಯಕ್ಕೆ ಕ್ರಾಂತಿ ಬದುಕು ಎಲ್ಲಕ್ಕೂ ಕೂಡ ದಾರಿ ತೋರಿಸಿದಂತ ನಾಯಕರನ್ನೆಲ್ಲ ಕೂಡ ನೀವು ಬಿಟ್ಟಿದ್ದೀರಿ. ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಬಹಳ ಯಾರು ಪ್ರಮುಖವಾಗಿ, ನಾವು ನೀವೆಲ್ಲ ಸೇರಿ ಕಳೆದ 50 ವರ್ಷದಿಂದ ವಿಧಾನಸೌಧದಲ್ಲಿ ಅಲ್ಲಿ ಯಾವ ರೀತಿ ಯಾವ ಭಾವಚಿತ್ರ ಹಾಕಿದೆಯೋ ಅದನ್ನೆಲ್ಲ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆದಿಯಾಗಿ ಎಲ್ಲರೂ ಕೂಡ ನೀವೆಲ್ಲ ಬಿಟ್ಟಿದ್ದೀರಿ. ಸೊ ಅದಕ್ಕೆ ನಿಮ್ದು ರಾಜಕಾರಣನೇ ಮುಖ್ಯನೇ ಹೊರತು ನಿಮಗೆ ಜನರ ಬದುಕು ಭಾವನೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋದನ್ನ
ಈ ಸಂದರ್ಭ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. We are performing Hinduism better than them. They are our Allah, bari natka. Namdu olagade namma bhava bhakti mattu aacharane namma aachara vichara ella namdu ee navella hindugale namma prachara namma prachara namma samvidhana. ಸರ್, ಬೆಳಗಾವಿ ಅಧಿವೇಶನದಲ್ಲಿ ಅಜೆಂಡಾ ಸೆಟ್ ಮಾಡೋ ಮೂಲಕ ಅಧಿವೇಶನ ಚರ್ಚೆ ಆಗಬಾರದು. ಅವರು ಕರಪ್ಷನ್ ಚರ್ಚೆ ಆಗಬಾರದು, ಓಟು ಓಟ್ ಕದ್ದಿದ್ ಚರ್ಚೆ ಆಗಬಾರದು, ಇಲ್ಲಿ 40% ಚರ್ಚೆ ಆಗಬಾರದು. ನಿನ್ನೆ ಬಂದು ನನಗೆ ಕೆಬಿ ಅಧಿಕಾರಿಗಳು, ಬೆಸ್ಕಾಂ ಅಧಿಕಾರಿಗಳು ಬಂದಿದ್ರು ಇಲ್ಲಿ, ಅವರು ನಮ್ ಬಂದು ಒಂದು ಅರ್ಜಿ ಕೊಟ್ರು. 30 ಸ್ವಾಮಿ, 40% ಕೂಡ ಗಂಟ ನಮ್ಗೆ ದುಡ್ಡೇ ಕೊಡ್ತಾ ಇಲ್ಲ ಅಂತ ಲೆಟರ್ ಬರೆದು ಕೊಟ್ಟವ್ರು ಅಸೋಸಿಯೇಷನ್ ಅವರು, ಕಮಿಷನ್. ಇವೆಲ್ಲ ಚರ್ಚೆ ಆಗೋಗ್ತದೆ, ಇಲ್ಲಿ ಯಾರಿಗೂ ಏನು ಪರಿಹಾರ ಸಿಕ್ಕಿಲ್ಲ, ಅನ್ಯಾಯ ಆಗ್ತಾ ಇದೆ, ಭ್ರಷ್ಟಾಚಾರ ತಾಂಡು ಆಡ್ತಾ ಇದೆ. ಯಾರು ಕೂಡ ದಿ ಮೋಸ್ಟ್ ಹೇಳ್ತೀನಲ್ಲ, ಗವರ್ನೆನ್ಸ್ ಅನ್ನೋದು ಹೋಗ್ಬಿಟ್ಟಿದೆ. ಈಗ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಸುಳ್ಳಿನ ರಾಜ ಮುಖ್ಯಮಂತ್ರಿ, ನನ್ಗೆ ಗೊತ್ತೇ ಇಲ್ಲ ಈ ಫೋಟೋ ಹಾಕಿರೋದು ಅಂತ ಮೀಡಿಯಾಗೆ ಹೇಳಿದ್ರಲ್ಲ. ಎಲ್ಲರೂ ಉಂಟೇನ್ರಿ ಮುಖ್ಯಮಂತ್ರಿಗಳೇ, ನಿಮ್ ಸ್ಥಾನಕ್ಕೆ ಸಮರ್ಥನೆ ಮಾಡ್ಕೊಳ್ಳಿ, ನಿಮ್ ಬೇಕಾದ ಸಮರ್ಥನೆ ಮಾಡ್ಕೊಳ್ಳಿ, ನನ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಈಗ ನಿಮ್ಗೆ ಸುಳ್ಳಿನ ರಾಜ ಅಂತ ನಾನು ನಿಮ್ಗೆ ಹೆಸರನ್ನ ಕೊಡಬೇಕಾಗ್ತದೆ. ಓಕೆ, ನೀವು ಹೇಳ್ದಟ್ ನೀವು ಹೋಗ್ತಾ ಇದ್ದೀರಿ ಪಾಲ್ಗೊಳ್ಳಿಕ್ಕೆ, ಅವರು ಹೋಗ್ತಾ ಇದಾರೆ ಒಳಗಡೆ ಪಾಲ್ಗೊಳ್ಳಿಕ್ಕೆ, ನನ್ಗೆ ಗೊತ್ತೇ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ಬೋದಾ? ಸರ್, ಕಳೆದ 2004 ಸೋನಿಯಾ ಗಾಂಧಿ ಅವರು ಕೂಡ ಒಂದು ಪತ್ರ ಬರೆದಿದ್ರು ಅಂತ. ಯಾವಾಗ ಸೆಂಟ್ರಲ್ ಅಲ್ಲಿ ಸಾವರ್ಕರ್ ಭಾವಚಿತ್ರ ಅನಾವರಣ ವಿಚಾರಕ್ಕೆ ಸಂಬಂಧಪಟ್ಟಾಗ ಸೋನಿಯಾ ಗಾಂಧಿ ಅವರು ಪತ್ರ ಬರೆದಿದ್ರು, ಒಂದು ಘನತೆ ಹೆಚ್ಚಿದೆ ಅಂತ ಪತ್ರ ಬರೆದಿದೆ ಅಂತ ಬಿಜೆಪಿ ಹೇಳಿದ್ರು. ಅಲ್ಲಿ ಸೆಂಟ್ರಲ್ ಹಾಲಲ್ಲಿ ಸಾವರ್ಕರ್ ಭಾವಚಿತ್ರ ಅಳವಡಿಸಬೇಕಾಗಿ ಅವರ ಒಂದು ಘನತೆ ಹೆಚ್ಚಳ ಆಗಿದೆ. ಸೋನಿಯಾ ಗಾಂಧಿ ಪತ್ರ ಬರೆದು ನನಗೆ ಗೊತ್ತಿಲ್ಲ, ಅದು ನಾನು ತಿಳ್ಕೊಂಡು ನಾ ಮಾತಾಡ್ತೀನಿ. ಸರ್, ಈಗ ಸರ್ ಬಿಜೆಪಿ ಅವರು ಈ ಒಂದು ಅಜೆಂಡಾವನ್ನ ಸೆಟ್ ಮಾಡಿದ್ದಾರೆ, ಈಗ ನೀವು ಅದಕ್ಕೆ ಯಾವ ಅಜೆಂಡಾ ಇಲ್ಲ, ಅವ್ರ ಅಜೆಂಡಾಗೆ ನಮ್ಮ ಅಜೆಂಡಾ. ನಾರಾಯಣ ಗುರು ಬೇಕು ನಮ್ಗೆ, ಬಾಬು ಜಗಜೀವನ್ ರಾವ್ ಬೇಕು, ಸೀತಾಶಿರಿ ಬೇಕು, ಬಸವಣ್ಣ ಬೇಕು, ಕುವೆಂಪು ಅವ್ರು ಬೇಕು, ಕನಕದಾಸರ್ ಬೇಕು ನಮ್ಗೆ, ಎಲ್ಲ ನಮ್ಮ ದಾರ್ಶನಿಕರೆಲ್ಲ ಕೂಡ ಬೇಕು, ವಾಲ್ಮೀಕಿ ಅವ್ರು ಬೇಕು. ಇದು ನಮ್ಮ ಅಜೆಂಡಾ, ನಮ್ಗೆ ಸಾಮಾಜಿಕ ನ್ಯಾಯ. ಎಲ್ಲ ಧರ್ಮದ ನಾಯಕರುಗಳು ಯಾರ್ಯಾರು ನಮಗೋಸ್ಕರ ಸಂತರು ಈ ದೇಶಕ್ಕೆ ಈ ರಾಜ್ಯಕ್ಕೆ ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಅವ್ರದ್ದೆಲ್ಲ ಬೇಕು ಅನ್ನೋದು ನಮ್ಮ ಅಜೆಂಡಾ. ಅವರ ಅಜೆಂಡಾ ಸಾವರ್ಕರ್ ವಿಚಾರವಾಗಿ ಸದನದೊಳಗಡೆ ಹೋರಾಟ ಮಾಡ್ತೀರಾ? ಅವರು ಸ್ವಾತಂತ್ರ್ಯಕ್ಕೇನು ಇಲ್ಲ, ಸ್ವಾತಂತ್ರ್ಯಕ್ಕೆ ಅವ್ರ ಕೊಡುಗೆ ಇಲ್ಲ, ಬ್ರಿಟಿಷ್ ಅವ್ರ ಜೊತೆ ಸೇರ್ಕೊಂಡಿದ್ರು, ತಪ್ಪು ಒಪ್ಪಿಗೆಯನ್ನ ಬರ್ಕೊಟ್ಟಿದ್ರು. ನಾವು ಅದನ್ನ ಒಳಗಡೆ ಕೂಡ ನಾವು ಪ್ರಸ್ತಾವನೆ ಮಾಡ್ತೀವಿ. ನೋಡ್ರಿ, ಅಂಚೆ ಚೀಟಿ ನಾವು ಸಾವಿರಾರು ಜನ ತಂದಿರಬಹುದು, ಒಂದು ಎರಡಲ್ಲ ಸಾವಿರಾರು ಅಂಚೆ ಚೀಟಿಗಳು ಬಂದಿದ್ದಾರೆ. ಆದ್ರೆ ಇಲ್ಲಿ ಒಂದು 5-6 ಫೋಟೋ 7-8 ಫೋಟೋ ಹಾಕ್ತೀವಿ. ಆ ಸ್ಥಾನಕ್ಕೆ ಕೂತ್ಕೊಳ್ಳುವಂತ ವ್ಯಕ್ತಿ ಅಲ್ಲ. ಸರ್, ಸದನದೊಳಗಡೆ ಹೋರಾಟ ಮಾಡ್ತೀರಾ? ಟುಡೇ ಆಫ್ಟರ್ ಎ ಬಿಗ್ ಡಿಮ್ಯಾಂಡ್ ದಟ್ ಇನ್ ನಾರ್ತ್ ಕರ್ನಾಟಕ ಅಸೆಂಬ್ಲಿ ಶುಡ್ ಬಿ ಕಂಡಕ್ಟೆಡ್ ಇನ್ ಸುವರ್ಣಸೌಧ ಆಫ್ಟರ್ 3 ಇಯರ್ಸ್, ಫಾರ್ ದಿ ಫಸ್ಟ್ ಟೈಮ್ ಎ ಶಾರ್ಟ್ ಸೆಷನ್ ಹೆಸ್ ಬಿನ್ ಕಾಲ್ಡ್ ಹಿಯರ್. ವಿ ವಾಂಟೆಡ್ ಟು ಡಿಸ್ಕಸ್ ದಿ ಬಿಗ್ಗೆಸ್ಟ್ ಕರಪ್ಷನ್ ಸ್ಕ್ಯಾಂಡಲ್ಸ್ ಆಫ್ ದಿ ಸ್ಟೇಟ್ ಆಫ್ ದಿಸ್ ಗವರ್ಮೆಂಟ್. ವಿ ವಾಂಟೆಡ್ ಟು ಡಿಸ್ಕಸ್ ಅಬೌಟ್ ದಿ ಥೆಫ್ಟ್ ಆಫ್ ದಿ ವೋಟರ್ಸ್. ದೇ ಹವ್ ಅಪಾಯಿಂಟೆಡ್ 8,600 BLOs, ವಿಚ್ ಇಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್, ವಿಚ್ ಇಸ್ ಅಗೇನ್ಸ್ಟ್ ದಿ ಲಾ ಆಫ್ ದಿ ಎಲೆಕ್ಷನ್ ಕಮಿಷನ್. ಸೊ ವಿ ವಾಂಟೆಡ್ ಟು ಡಿಸ್ಕಸ್ ದಟ್. ದೇ ಹವ್ ಅಪಾಯಿಂಟೆಡ್ ದಿ ವರ್ಕರ್ಸ್, ದೇ ಆರ್ ಸ್ಟೀಲಿಂಗ್ ದಿ ಡಾಟಾ ಅಂಡ್ ಗಿವಿಂಗ್ ಟು ದಿ ಆಲ್ ದೇರ್ ಪೊಲಿಟಿಕಲ್ ಪಾರ್ಟಿ. ಸೊ ಆಲ್ರೆಡಿ IAS ಆಫೀಸರ್ಸ್ ಹ್ಯಾವ್ ಬೀನ್ ಸಸ್ಪೆಂಡೆಡ್. ವಿ ವಾಂಟೆಡ್ ಟು ಡಿಸ್ಕಸ್ ಆನ್ ದಿ ವಾಟ್ ಎವರ್ ದಿ ಕರಪ್ಷನ್ ಆನ್ ದಿ ರೆಕ್ರೂಟ್ಮೆಂಟ್ ಸ್ಕ್ಯಾಂಡಲ್ ಆಫ್ PSI ಇಂಜಿನಿಯರ್ಸ್ ಅಂಡ್ ಆಲ್ ಅದರ್ ಸ್ಕ್ಯಾಂಡಲ್ಸ್ ಆನ್ ಎಂಪ್ಲಾಯ್ಮೆಂಟ್ ವಿಚ್ ಹೆಸ್ ಬಿನ್ ಟೇಕಿಂಗ್ ಪ್ಲೇಸ್. ವಿ ವಾಂಟೆಡ್ ಟು ಡಿಸ್ಕಸ್ ಆನ್ ವೇರಿಯಸ್ ಇಶ್ಯೂಸ್ ಆನ್ ದಿ ಡೆವಲಪ್ಮೆಂಟ್ ಅಜೆಂಡಾ ವಿಚ್ ದೇ ಆರ್ ನಾಟ್ ಟೇಕಿಂಗ್ ಕೇರ್. ದಿಸ್ ಹ್ಯಾಸ್ ಬಿಕಮ್ ನಾಟ್ ಎ ಡೆವಲಪ್ಮೆಂಟ್ ಸ್ಟೇಟ್, ದೇ ಆರ್ ಟ್ರೈಂಗ್ ಟು ಟೇಕ್ ಇಟ್ ಆನ್ ಎ ಕಮ್ಯುನಲ್ ಆಂಗಲ್. ಸೊ ವಿ ವಾಂಟೆಡ್ ಟು ಡಿಸ್ಕಸ್ ದಟ್.